चामराज क्षेत्र बीजेपी अभ्यर्थी नागेंद्रवरु इवत्तु उम्मेदुवारिकेयन्न सल्लिके माडिद्दारे। मैसूरु महानगर पालिकेय कचेरियल्लि नामपत्र सल्लिके गुरु राघवेंद्र मठदल्लि विशेषवादंत पूजेयन्न सल्लिके माडिद्दारे। नामपत्रक्के नागेंद्रवरु विशेषवादंत पूजेयन्न सल्लिसिरुवंतद्दु। राघवेंद्र मठक्के कुटुंब समेत आगमिसि विशेषवादंत पूजेयन्न सल्लिसिद्दारे। अभ्यर्थि नागेंद्रवरिगे प्रताप सिंह साथ कोट्टिद्दारे। ई वेळे उम्मेदुवारिके सल्लिकेगू मुन्न बृहत् राली नडेसिद नागेंद्रवरु। बृहत् रालियल्लि बीजेपिय साविरारु कार्यकर्तरु आगमिसिदरु। जयकार हाकि बीजेपि कार्यकर्तरु कुणिदु कुप्पळिसिद्दारे। एस चामराज क्षेत्रद बीजेपि अभ्यर्थि नागेंद्रवरु इवत्तु मैसूरु महानगर पालिकेय कचेरियल्लि ನಾಮಪತ್ರವನ್ನ ಸಲ್ಲಿಕೆ ಮಾಡಿರುವಂತದ್ದು। ಅದಕ್ಕೂ ಮುನ್ನ ಗುರು ರಾಘವೇಂದ್ರ ಮಠದಲ್ಲಿ ವಿಶೇಷವಾದಂತ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ। ಉಮೇದುವಾರಿಕೆಗೆ ಬಿಜೆಪಿ ಅಭ್ಯರ್ಥಿ ನಾಗೇಂದ್ರ ಅವರು ವಿಶೇಷವಾದಂತ ಪೂಜೆಯನ್ನ ಸಲ್ಲಿಕೆ ಮಾಡಿರುವಂತದ್ದು। ಕುಟುಂಬ ಸಮೇತವಾಗಿ ರಾಘವೇಂದ್ರ ಮಠಕ್ಕೆ ಆಗಮಿಸಿ ದೇವರಿಗೆ ವಿಶೇಷವಾದಂತ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ। ಈ ವೇಳೆ ಅಭ್ಯರ್ಥಿ ನಾಗೇಂದ್ರ ಅವರಿಗೆ ಸಂಸದ ಪ್ರತಾಪ್ ಸಿಂಹ ಕೂಡ ಸಾಥ್ ನೀಡಿರುವಂತದ್ದು। ಉಮೇದುವಾರಿಕೆ ಸಲ್ಲಿಕೆಗೂ ಮುನ್ನ ನಾಗೇಂದ್ರ ಅವರು ಬೃಹತ್ ರ್ಯಾಲಿ ನಡೆಸಿದ್ದಾರೆ। ಬೃಹತ್ ರ್ಯಾಲಿಯಲ್ಲಿ ಸಾವಿರಾರು ಕಾರ್ಯಕರ್ತರು ಜೈಕಾರ ಹಾಕಿ ಕುಣಿದು ಕುಪ್ಪಳಿಸಿದ್ದಾರೆ। ಈ ಸಂಬಂಧ ನಮ್ಮ ಪ್ರತಿನಿಧಿ ಯಶಸ್ಮೌತರು ಚಾಮರಾಜ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ನಾಗೇಂದ್ರ ಅವರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ। ಚಾಮರಾಜ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಹಾಲಿ ಶಾಸಕರಂತ ನಾಗೇಂದ್ರ ಅವರು ನಾಮಪತ್ರವನ್ನ ಸಲ್ಲಿಸಿದ್ದಾರೆ। ಈಗ ನಮ್ಮ ಮಟ್ಕಿದರೆ ಬನ್ನಿ ಒಟ್ಟಿಗೆ ಮಾತಾಡೋಣ। ಸರ್ ನಮಸ್ತೆ ಸರ್। ಸರ್ ಅಭೂತಪೂರ್ವ ಬೆಂಬಲಿಗರ ಪಡೆಯೊಂದಿಗೆ ಇವತ್ತು ನಾಮಪತ್ರ ಸಲ್ಲಿಸಿದಿರಿ। ಬಿಜೆಪಿ ಇಂದ ಮೂರನೇ ಬಾರಿ ನಾಮಪತ್ರ ಬಿ ಫಾರ್ಮ್ ನ ಪಡೆದು ಸಲ್ಲಿಸ್ತಾ ಇದ್ದೀರಿ, ಏನು ಅನ್ಸುತ್ತೆ ಸರ್? ಬಹಳ ಖುಷಿ ಆಗ್ತಾ ಇದೆ। ನಮ್ಮ ರಾಷ್ಟ್ರ ಹಾಗೂ ರಾಜ್ಯ ನಾಯಕರು ನನ್ನ ಮೇಲೆ ವಿಶ್ವಾಸ ಇಟ್ಟು ಮೂರನೇ ಬಾರಿಗೆ ನನಗೆ ಆಯ್ಕೆ ಮಾಡಕ್ಕೆ ಅಭ್ಯರ್ಥಿ ಆಯ್ಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ। ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸುತ್ತೇನೆ। ಸರ್, ಈಗ ಸಾಕಷ್ಟು ಜನ ಬೆಂಬಲಿಗರು ಬಂದಿದ್ದರು ನಿಮ್ಮ ಒಟ್ಟಿಗೆ, ಸಾಕಷ್ಟು ಮೆರವಣಿಗೆ ಬಂತು। ಪ್ರತಿ ವರ್ಷಕ್ಕೊಮ್ಮೆ ನಿಮ್ಮ ಬೆಂಬಲಿಗರ ಪಡೆ ಜಾಸ್ತಿ ಆಗ್ತಾ ಇದೆ, ವೈಯಕ್ತಿಕವಾಗಿ ಏನು ಅನಿಸುತ್ತೆ? ಯಾಕಂದರೆ ನೀವು ಸ್ಥಳೀಯ ಮಟ್ಟದ ಕಾರ್ಪೊರೇಷನ್ ಚುನಾವಣೆಯಿಂದ ಭಾರತೀಯ ಜನತಾ ಪಾರ್ಟಿ ನೋಡ್ಕೊಂಡು ಬಂದವರು, ಇವತ್ತು ಬಿಜೆಪಿಲಿ ಈ ಶಕ್ತಿಯುತವಾಗಿ ಬೆಳೆದಿದ್ದೀರಿ, ನಿಮ್ಮ ಕುಟುಂಬಸ್ಥರು ಕೂಡ ನಿಮ್ಮ ಜೊತೆ ಬಂದಿದ್ದರು, ಏನು ಅನಿಸುತ್ತೆ ಸರ್ ಇವೆಲ್ಲ ನೋಡಿದಾಗ ಒಂದು 20-25 ವರ್ಷದಲ್ಲಿ? ನೋಡಿ, ನಾನು ಮೊದಲನೇದಾಗಿ ಮೊದಲನೇದಾಗಿ ನನ್ನೆಲ್ಲ ಕಾರ್ಯಕರ್ತ ಬಂಧುಗಳಿಗೆ ನಮ್ಮ ಐತಿಹಾಸಿಕಗಳಿಗೆ ಸಾರ್ವಜನಿಕರಿಗೆ ಅಭಿನಂದನೆ ಸಲ್ಲಿಸಕ್ಕೆ ಇಚ್ಛೆಪಡ್ತೀನಿ। ನಾನು ಯಾರನ್ನೂ ಸಹ ಇಲ್ಲಿಗೆ ಬರಬೇಕು ಅಂತಕಂತ ಅಪೇಕ್ಷೆಯನ್ನು ಮಾಡಲಿಲ್ಲ। ದೇವಸ್ಥಾನ ಪೂಜೆ ಸಲ್ಲಿಸಿ ಬರುವಂಥದ್ದು, ನಾವು ಯಾರನ್ನೂ ಬೇರೆಯವ್ರನ್ನ ಹೋಗಿ ಅಪ್ರೋಚ್ ಮಾಡಿ ಬನ್ನಿ ಅಂತ ರಿಕ್ವೆಸ್ಟು ಸಹ ಮಾಡಿಲ್ಲ। ನಮ್ಮ ಹಿತೈಷಿಗಳು ನಮ್ಮ ಕಾರ್ಯಕರ್ತರು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ, ಅವ್ರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸಕ್ಕೆ ಇಚ್ಛೆಪಡ್ತೀನಿ। ನನಗೆ ಭಾಳ ಖುಷಿಯಾಗಿದೆ, ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪಡೆ ಮತ್ತು ಸಾರ್ವಜನಿಕರ ಒಂದು ಆಶೀರ್ವಾದ ನನಗೆ ಸಿಕ್ಕಿದೆ ಅಂದರೆ ನನ್ನ ಪುಣ್ಯ ಅಂತ ನಾನು ಸಹ ಭಾವಿಸ್ತೇನೆ। ಸರ್, ಇವತ್ತು ವಿಶೇಷವಾಗಿ ಬರಿಗಾಲಲ್ಲಿ ಬಂದು ನಾಮಪತ್ರ ಸಲ್ಲಿಸಿದ್ದೀರಿ, ದೇವರಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸಿದ್ದೀರಿ, ಏನು ವಿಶೇಷ ಅಂತ? ಏನಾದ್ರು ಚುನಾವಣೆ ಸಂಬಂಧಪಟ್ಟಂಗೆ ಏನಾದ್ರು ರಥಗೀತ ಮಾಡಿದ್ದೀರಾ? ಆ ಥರ ರಥ ಏನಿಲ್ಲ, ಅಲ್ಲಿಂದ ಹಂಗೆ ಬರಬೇಕು ಅನ್ನಿಸ್ತು, ಹಂಗೇ ಪೂಜೆ ಆದ ನಂತರದಲ್ಲಿ ನೇರವಾಗಿ ವೆಹಿಕಲ್ಗೆ ಬಂದು ಇಲ್ಲಿ ಬಂದು ಅದೇ ರೀತಿಯಲ್ಲಿ ನಾಮಿನೇಷನ್ ಸಲ್ಲಿಸುವಂಥ ಕೆಲಸವನ್ನು ರಾಯರ ಆಶೀರ್ವಾದ ಪಡೆದು ಇಲ್ಲಿಗೆ ಬಂದು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿದ್ದೆ, ಮಹದೇಶ್ವರನ ಬೆಟ್ಟಕ್ಕೆ ಹೋಗಿ ಎಲ್ಲ ಆಶೀರ್ವಾದವನ್ನು ಪಡೆದು ಇವತ್ತು ಬಂದು ನಮ್ಮ ಕಾರ್ಯಕರ್ತರ ಪಡೆಯೊಂದಿಗೆ ನಾನು ನಾಮಿನೇಷನ್ ಫೈಲ್ ಮಾಡಿದ್ದೇನೆ ಸರ್. ಒಂದು ಚುನಾವಣೆಯಲ್ಲಿ ಸೋತು ಗೆಲ್ಲೋದು ಸುಲಭ, ಆದರೆ ಗೆದ್ದು ಗೆಲ್ಲದಿದೆ ಅಂದರೆ ತುಂಬ ಚಾಲೆಂಜಸ್ ಇರುತ್ತೆ. ಈ ಬಾರಿ ಅದೇ ರೀತಿಯಾದಂಥ ಸವಾಲುಗಳಿದೆ. ಒಂದು, ನೀವು ಎಷ್ಟೇ ಕೆಲಸ ಮಾಡಿದರೂ ಕೂಡ ಎಲ್ಲರನ್ನೂ ತೃಪ್ತಿಪಡಿಸೋಕ್ಕಾಗಲ್ಲ, ಹೀಗಾಗಿ ಈ ಒಂದು ಚುನಾವಣೆಯಲ್ಲಿ ಯಾವ ರೀತಿ ಸವಾಲಿದೆ ಮತ್ತು ಎಷ್ಟು ಲೀಡರ್ ಗೆಲ್ತೀರಿ ಸರ್? ನನಗೆ ಆ ಥರದ ಯಾವುದೇ ರೀತಿ ನೀವು ಹೇಳೋ ರೀತಿ ಸಮಸ್ಯೆ ನನಗಿಲ್ಲ. ನನಗೆ ಸಾರ್ವಜನಿಕರಿಂದ ನಾವು ಹೋದಂಥ ಸಂದರ್ಭದಲ್ಲಿ ನೀವು ನೋಡಿದ್ದೀರಿ, ಬೇರೆ ಬೇರೆ ಕ್ಷೇತ್ರದ ಗೆರಾವ್ ಮಾಡಿ ಜನರು ಅವ್ರನ್ನ ಕಳಿಸ್ಕೊಳ್ಳುವಂಥದ್ದನ್ನು ನೋಡಿದ್ದೀರಿ. ಆದರೆ ನಮ್ಮದು ಆ ಥರ ಇಲ್ಲ, ಎಲ್ಲೋದರೂ ಸಹ ಜನಸಾಗರ, ಜನ ಬಂದು ನಮ್ಗೆ ಆಶೀರ್ವಾದವನ್ನು ಮಾಡುವಂಥದ್ದು, ಇವೆಲ್ಲವನ್ನು ನೋಡಿದಾಗ ದೊಡ್ಡ ಅಂತರದಲ್ಲಿ ನಾವು ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ನನಗಿದೆ. ದೊಡ್ಡ ಅಂತರದಲ್ಲಿ ನಾವು ಗೆದ್ದೇ ಗೆಲ್ತೀವಿ. ಥ್ಯಾಂಕ್ ಯು ಸರ್.
ಸಾಕಷ್ಟು ಏನು ನಾಗೇಂದ್ರ ಅವರ ಮಾತಾಗಿರತಕ್ಕಂತದ್ದು ನಾವು ಅತಿ ಹೆಚ್ಚು ಲೀಡ್ ನಲ್ಲಿ ಗೆದ್ದೆ ಗೆಲ್ತೇನೆ ಹಾಗೂ ಸಾಕಷ್ಟು ಬೆಂಬಲವನ್ನ ನನ್ನ ಕಾರ್ಯಕರ್ತರು ನನಗೆ ನೀಡಿದ್ದಾರೆ ಅಂತಕಂತದ್ದು ಅವರ ಮಾತಾಗಿರತಕ್ಕಂತದ್ದು ಕೆರೆಮೆ ಸತೀಶ್ ಜೊತೆ ಯಶಸ್ಮಾವತ್ತು ನ್ಯೂಸ್ ಕನ್ನಡ ಮೈಸೂರು।